ಒಂದು ದೇಶ ಒಂದು ಚುನಾವಣೆ ಜಾರಿಗೊಂಡರೆ ಕಪ್ಪು ಹಣ ನಿಯಂತ್ರಿಸುವುದು ಸಾಧ್ಯ ಎನ್ನುವುದು ಸಂಪಾದಕರ ವಾದ. ಚುನಾವಣಾ ಆಯೋಗ ಕಪ್ಪು ಹಣ ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಾಗ ಪ್ರತಿ ವರ್ಷ ಚುನಾವಣೆ ನಡೆದರೆ ತಪ್ಪೇನು? ಇದು ನನ್ನ ಪ್ರಶ್ನೆ. ಸಂಪಾದಕರೇ, ಅದಕ್ಕಾಗಿ ಕಡಿವಾಣ ಹಾಕೋದಕ್ಕೆ ಚುನಾವಣಾ ಆಯೋಗ ಇದೆ, ಅದಕ್ಕಾಗಿ ಸ್ಕ್ವಾಡ್ಗಳನ್ನು ನಿರ್ಮಿಸಿದರೆ ಅವೇನು ತುಕುಡಿಸ್ತಿರ್ತಾವ? ಇಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡೋದು ಅಂದರೆ ಅದೊಂದು ಒಂದು ರಾಜಕೀಯ ವ್ಯಂಗ್ಯ ಅಂತ ನನಗನ್ಸುತ್ತೆ. ಕಾನೂನುಗಳೇ ಬೇರೆ, ಚುನಾವಣೆಯಲ್ಲಿ ನಡೆಯೋದೇ ಬೇರೆ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನಿರ್ದಿಷ್ಟವಾದಂತಹ ಹಣವನ್ನು ಮಾತ್ರ ಖರ್ಚು ಮಾಡಬೇಕು ಅನ್ನೋದು ಚುನಾವಣಾ ಆಯೋಗದ ನಿಯಮಾವಳಿಯಾಗಿರುತ್ತೆ. ಆದರೆ ಅಷ್ಟು ಹಣ ಖರ್ಚಾಗಲ್ಲ. ಈಗ ನಾನು ಹೇಳಿದ್ನಲ್ಲ, ಕಪ್ಪು ಹಣ, ಕಪ್ಪು ಹಣ ಖರ್ಚು ಮಾಡೋದು ಎಲ್ಲಿ ಲೆಕ್ಕಕ್ಕೆ ಸಿಗುತ್ತೋ? ಅದರಿಂದ ನೋಡಿ, 50 ಅಥವಾ 45,000 ಕೋಟಿ ರೂಪಾಯಿ ಕಪ್ಪು ಹಣ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಖರ್ಚಾಗುತ್ತೆ ಅಂದರೆ, 3 ರಾಜಕೀಯ ಪಕ್ಷಗಳು 15 ಲಕ್ಷ ರೂಪಾಯಿ, 5-5 ಲಕ್ಷದ ಹಾಗೆ, ತಲಾ 5-5 ಲಕ್ಷದ ಹಾಗೆ 15 ಲಕ್ಷ ರೂಪಾಯಿ ಖರ್ಚು ಮಾಡಿ 45,000 ಕೋಟಿ ರೂಪಾಯಿ ಇಟ್ಟರೆ ಕಪ್ಪು ಹಣ ಸರ್ಕ್ಯುಲೇಟ್ ಆಗುತ್ತೆ ಅಂದರೆ, ಇಡೀ ಭಾರತದಲ್ಲಿ ನಡೆಯುವ ಪಂಚಾಯತ್ ಚುನಾವಣೆಯಲ್ಲಿ 800,000 ಕೋಟಿ ಕಪ್ಪು ಹಣ ಸರ್ಕ್ಯುಲೇಟ್ ಆಗ್ಬೋದು. ಇದು ಬರೀ ಪಂಚಾಯತ್ ಚುನಾವಣೆಗೆ, ಇನ್ನು ವಿಧಾನಸಭಾ ಚುನಾವಣೆ ತುಂಬಾ ದೊಡ್ಡ ಮೊತ್ತ. ಸಂಪಾದಕರೇ, ಅಕಸ್ಮಾತ್ ಒಂದು ಚುನಾವಣೆಯನ್ನು ನೀವು ಹೇಳಿದಾಗೇನೆ ಒಪ್ಕೊಂಡ್ರೆ ಆ ಕಪ್ಪು ಹಣ ಅಭಿವೃದ್ಧಿಗೆ ವರ್ಗಾಯಿಸಬಹುದಾ? ಡೆಫಿನೆಟ್ ಆಗಿ ಆಗಲೇ ಆಗುವಂತ ಕಾನೂನನ್ನು ತರಬೇಕು. ಆಗತ್ತಾ ಅಂತ ಪ್ರಶ್ನೆ ಮಾಡಿದ್ರೆ ಎಲ್ಲಾಗುತ್ತೆ. ಇವತ್ತು ದೇಶದಲ್ಲಿ ಏನಾದರೂ ಕಪ್ಪು ಹಣ ದೊಡ್ಡ ಪ್ರಮಾಣದಲ್ಲಿ ಚಲಾವಣೆ ಇದೆ ಅಂದ್ರೆ ಅದಕ್ಕೆ ಒನ್ ನೇಷನ್ ಮಿನಿ ಎಲೆಕ್ಷನ್ಸ್ ಕಾರಣ. ನೀವು ಎಷ್ಟು ದಿವಸ ಎಷ್ಟು ಕಪ್ಪು ಹಣನ ಒಳಗಿಟ್ಕೊಳಕ್ ಸಾಧ್ಯ ಆಗುತ್ತೆ? ನೀವು 5 ವರ್ಷದ ಅವಧಿಯೊಳಗೆ ಒಂದೇ ಒಂದು ಚುನಾವಣೆ ನಡೆಯುತ್ತೆ. ಒಬ್ಬ ಮತದಾರ ತಾನು ಹಾಕುವ ಒಂದು ಮತ, ಲೋಕಸಭೆಗೆ ಒಂದು, ವಿಧಾನಸಭೆಗೆ ಒಂದು, ಜಿಲ್ಲಾ ಪಂಚಾಯತ್ಗೆ ಒಂದು, ತಾಲೂಕು ಪಂಚಾಯತ್ಗೆ ಒಂದು, ಗ್ರಾಮ ಪಂಚಾಯತ್ಗೆ ಒಂದು. ಪೂರ್ಣಾವಧಿಗೆ ಮತ ಒಂದೇ ಸಾರಿ ಹಾಕ್ತಾನೆ? ಹೌದು. ಅಲ್ಲಿಗೆ ಆ ಅವಧಿ ಮುಗಿಯೋವರೆಗೂ ಅವನಿಗೆ ಏನೇ ಅತೃಪ್ತಿ ಅಸಮಾಧಾನ ಇದ್ರೂ ಕೈ ಕೊಡ್ಕೊಂಡು ಕೂತಿರ್ಬೇಕು. ಇಲ್ಲ, ಇವತ್ತು ಡೆಮಾಕ್ರಸಿ ಒಳಗೆ ಇನ್ನೂ ಸುಧಾರಣೆಗಳನ್ನ ಮಾಡಬಹುದು. ಯಾವುದಾದ್ರೂ ಒಬ್ಬ ಅಭ್ಯರ್ಥಿ ತಪ್ಪನ್ನ ಮಾಡಿದ್ರೆ ಅವನನ್ನ ರಿಕಾಲ್ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯೂ ಇರಬೇಕು. ಆದ್ರೆ ಎಗೇನ್ ಡಿಸ್ಟೆಬಿಲೈಸೇಷನ್ ಪ್ರೋಸೆಸ್ ಪ್ರಾರಂಭ. ಅಂದ್ರೆ ಒಬ್ಬ ಶಾಸಕ ತಪ್ಪು ಮಾಡಿದ್ರೆ ಅವನನ್ನ ರಿಕಾಲ್ ಮಾಡ್ಕೊಳಕ್ ಸಾಧ್ಯ ಅಂದ್ರೆ ಅಂತಹ 100 ಶಾಸಕರು ಇರ್ತಾರೆ. ಅದರಿಂದನೇ ಇವತ್ತು ಅಮೆರಿಕದಲ್ಲಿದೆ ಅಮೆರಿಕನ್ ಪ್ರೆಸಿಡೆನ್ಷಿಯಲ್ ಫಾರಂ ಆಫ್ ಗವರ್ನಮೆಂಟ್, ಪ್ರೆಸಿಡೆನ್ಷಿಯಲ್ ಫಾರಂ ಆಫ್ ಗವರ್ನಮೆಂಟ್ ಅಲ್ಲಿ ಈ ತರದ ಸಮಸ್ಯೆಗಳು ಬರೋದೇ ಇಲ್ಲ. 4 ವರ್ಷಗಳ ಅವಧಿಗೆ ಒಬ್ಬ ರಾಷ್ಟ್ರಪತಿ ಅಮೆರಿಕದ ಅಧ್ಯಕ್ಷ ಆಯ್ಕೆ ಆಗ್ತಾನೆ. 4 ವರ್ಷಗಳ ಅವಧಿಗೆ ಅವನು ಆಡಳಿತವನ್ನು ನಡೆಸ್ತಾನೆ. 4 ವರ್ಷದ ಅವಧಿಯಲ್ಲಿ ಅವನಿಗೆ ಪರಮಾಧಿಕಾರ ಇರುತ್ತೆ. ಅವನಿಗೆ ಬೇಕಾದಂತಹ ಕ್ಯಾಬಿನೆಟ್ ಅನ್ನು ಮಾಡ್ಕೋಬಹುದು. ಆ ಸಂದರ್ಭದಲ್ಲಿ ಪಕ್ಷಾಂತರ ಅನ್ನುವ ಪಿಡುಗು ಇರೋದೇ ಇಲ್ಲ. ಒಂದು ಸುಭದ್ರ ಸರ್ಕಾರವನ್ನು ಕೊಡೋದಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ. ಅಂತಹ ಒಂದು ವ್ಯವಸ್ಥೆ ಭಾರತ ಅಡಾಪ್ಟ್ ಮಾಡ್ಕೋಬೇಕು. ಇವತ್ತು ಪ್ರೆಸಿಡೆನ್ಷಿಯಲ್ ಫಾರಂ ಆಫ್ ಗವರ್ನಮೆಂಟ್ ಅಂತ ಹೇಳಲ್ಲ, ಒನ್ ನೇಷನ್ ಒನ್ ಎಲೆಕ್ಷನ್ ಆದಾಗ ಗ್ರಾಸ್ ರೂಟ್ ಇಂದ ಅಂದ್ರೆ ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರತಿ ವರ್ಷ ನಡೆಯುತ್ತಲ್ಲ ಭ್ರಷ್ಟಾಚಾರ, ಅದಕ್ಕೆ ನಿಯಂತ್ರಣ ಬರುತ್ತೆ. ಇವತ್ತು ಚುನಾವಣಾ ಭ್ರಷ್ಟಾಚಾರನೇ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಬೇರು ಬಿಟ್ಟಿರುವ ಭ್ರಷ್ಟಾಚಾರಕ್ಕೆ ಕಾರಣ. ಇದು ಒಂಥರ ಒಬ್ಬ ವ್ಯಕ್ತಿ ಅದಕ್ಕೆ ಪರಮಾಧಿಕಾರ ಬಂದು ಅಧ್ಯಕ್ಷ ನೀವು ಅಮೆರಿಕ ಪದ್ಧತಿ ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಆತ ಡಿಕ್ಟೇಟರ್ ಆಗುವ ಎಲ್ಲ ಸಾಧ್ಯತೆಗಳು ಇಲ್ಲವೇ? ನೋಡಿ, ಟ್ರಂಪಿನ ಕೊನೆಯ ದಿವಸಗಳ ಅನುಭವ ನಮ್ಗದನ್ನು ಸಾರಿ ಸಾರಿ ಹೇಳ್ತಿದೆ. ಚುನಾವಣೆಯನ್ನ ಒಪ್ಪಲಿಲ್ಲ, ಪ್ರಶ್ನಿಸ್ತ, ಅಲ್ಲಿ ಕೋರ್ಟಲ್ಲಿ ಸೋತ, ನಂತರ ಬರುವಾಗ ಈ ಕೊನೆಯವರೆಗೂ ಬಿಡುವ ಕೊನೆಯ ದಿನದವರೆಗೂ ಕೂಡ ಆತ ಕಾನೂನುಗಳನ್ನು ತಿದ್ದುಪಡಿ ಮಾಡಿದ. ಅಮೆರಿಕದಲ್ಲಿ ಯಾರು ಸರ್ವಾಧಿಕಾರಿಯಾಗಿ ಉಳ್ಕೊಂಡಿದ್ದಾರೆ ನೋಡಿ, ಅಮೆರಿಕದ ಚುನಾವಣೆಯ ಇತಿಹಾಸವನ್ನ ಗಮನಿಸಿದಾಗ ಜಾರ್ಜ್ ವಾಷಿಂಗ್ಟನ್ ನಿಂದ ಟ್ರಂಪ್ ಅವರಿಗೆ ಯಾವುದೇ ಒಬ್ಬ ಅಧ್ಯಕ್ಷ 2 ಅವಧಿಗಿಂತ ಹೆಚ್ಚು ಅವಧಿ ಅಮೆರಿಕದ ಅಧ್ಯಕ್ಷನಾಗಿ ಸಾಧ್ಯ ಆಗಿಲ್ಲ.
ಒಂದೇ ಒಂದು ಅವಧಿ ಆ ಒಂದು ಅವಧಿ ಯಾವುದು ಅಂತ ಅಂತಂದ್ರೆ 1934 1944 ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಮೆರಿಕದ ರಾಷ್ಟ್ರಾಧ್ಯಕ್ಷರಾಗಿ ಮೂರು ಅವಧಿಗೆ ಗೆಲ್ತಾರೆ ಮೂರು ಅವಧಿಗೆ ಗೆದ್ದು ನಾಲ್ಕನೇ ಅವಧಿಗೂ ರೂಸ್ವೆಲ್ಟ್ ಗೆಲ್ತಾನೆ ಅಂತ ಅಂದಾಗ ಅಮೆರಿಕದ ಜನತೆ ಎಚ್ಚೆತ್ತಾರೆ ಅಮೆರಿಕದ ಕಾನೂನು ಪರಿಪಾಲಕರು ಎಚ್ಚೆತ್ತುಕೊಳ್ತಾರೆ ಆವಾಗ ಅವರು ಒಂದು ಕಾನೂನನ್ನೇ ಮಾಡ್ತಾರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಆತ ಎರಡು ಕಾಲನ್ನು ಕಳ್ಕೊಂಡಿರ್ತಾನೆ ಪಾರ್ಶ್ವವಾಯು ಹೊಡೆದಿರುತ್ತೆ ಆದರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ವಾಸ್ ದ ಮೋಸ್ಟ್ ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಜಾರ್ಜ್ ವಾಷಿಂಗ್ಟನ್ ಅನ್ನ ನಂತರದಲ್ಲಿ ರೂಸ್ವೆಲ್ಟ್ ಅವರಿಗೆ ಯಾವುದೇ ಅಮೆರಿಕದ ಅಧ್ಯಕ್ಷ ಎರಡು ಅವಧಿಗಿಂತ ಹೆಚ್ಚು ಅಧಿಕಾರವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತಿಲ್ಲ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಯಾಕೆ ಕಾರಣ ಆಗುತ್ತೆ ಅಂದರೆ 1939 ಎರಡನೇ ಮಹಾಯುದ್ಧ ಘೋಷಣೆ ಆಗುತ್ತೆ ಎರಡನೇ ಮಹಾಯುದ್ಧ ಘೋಷಣೆ ಆದಾಗ ಅನಿವಾರ್ಯವಾಗಿ ರೂಸ್ವೆಲ್ಟ್ ಅವರು ಮೂರನೇ ಅವಧಿಗೂ ಆಯ್ಕೆಯಾಗುವಂತಹ ಒಂದು ರಾಜಕೀಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ತದನಂತರದಲ್ಲಿ ಅಮೆರಿಕದ ಕಾನೂನು ಪರಿಪಾಲಕರು ಎಚ್ಚೆತ್ತುಕೊಂಡು ಯಾವುದೇ ರಾಷ್ಟ್ರಾಧ್ಯಕ್ಷ ಎರಡು ಅವಧಿಗಿಂತ ಹೆಚ್ಚು ಚುನಾವಣೆಗೆ ಸ್ಪರ್ಧೆ ಮಾಡಬಾರದು ಈ ಕ್ಯಾನ್ ಬಿಕಮ್ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಫಾರ್ ಓನ್ಲಿ 2 terms ಅನ್ನುವ ಕಾನೂನನ್ನು ಮಾಡ್ತಾರೆ ಅಂದರೆ ನೀವು ಹೇಳಿದ್ರಲ್ಲ ಸರ್ವಾಧಿಕಾರಕ್ಕೆ ಕಾರಣ ಆಗುತ್ತೆ ಅಂತ ಡೆಫಿನೆಟ್ಲಿ ಸರ್ವಾಧಿಕಾರಕ್ಕೆ ಕಾರಣ ಆಗೋದೇ ಇಲ್ಲ ಅಂಥ ಒಂದು ವ್ಯವಸ್ಥೆ ಭಾರತದಲ್ಲಿ ಬರಬೇಕು ಭಾರತದಲ್ಲಿ ಎಷ್ಟು ಅವಧಿ ಇರಬೇಕು ಒಬ್ಬ ವ್ಯಕ್ತಿಗೆ ಅಂತಹ ಪರಮಾಧಿಕಾರ ಬಂದು ಒಂದೇ ಚುನಾವಣೆ ಇದ್ರೆ ಮತ್ತೆ ಏನೆಲ್ಲ ಮುನ್ನೆಚ್ಚರಿಕೆ ಸಂವಿಧಾನ ನಮಗೆ ಖಾತ್ರಿಗೊಳಿಸಬೇಕು ಅದು ನಾನಿದ್ದೇನೆ ಯೋಗಕ್ಷೇಮ ನೋಡ್ಕೋತೇನೆ ಅಂತ ಹಿಂದೆಯೇ ಉದಯಾದ್ರಿ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸಂವಿಧಾನದಲ್ಲಿದ್ದಂತಹ ಲೋಪವನ್ನು ಸುಪ್ರೀಂ ಕೋರ್ಟ್ ಸರಿಪಡಿಸಿದ ನಂತರ ಇಲ್ಲಿಯವರೆಗೆ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ದುರುಪಯೋಗ ಆಗಿಲ್ಲ ಅದೇ ರೀತಿ ಜಮ್ಮು ಕಾಶ್ಮೀರದವರು ಯಾವಾಗಲೂ ಇದನ್ನು ಹೇಳೋರು ಯಾವಾಗಾದ್ರೂ ನಮ್ಮ ಮೇಲೆ ಪ್ರಯೋಗಿಸ್ಬಿಡ್ತಾರೆ ಇದನ್ನ ಮಾಡಿ ನಮ್ಮನ್ನು ಹಾಳು ಮಾಡ್ತಾರೆ ಹೌದು ಜಾತ್ಯತೀತ ಸ್ವರೂಪಕ್ಕೆ ಧಕ್ಕೆ ಬಂದಾಗ ಸಂವಿಧಾನದ 356ನೇ ವಿಧಿಯನ್ನು ಉಪಯೋಗಿಸಿಕೊಳ್ಳುವ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆ ಅದರಂತೆ ಅವ್ರು ಮಾಡ್ತಾರೆ ಈಗಲೂ ಹೇಳ್ತೀನಿ ಕೇಳಿ ಬೊಮ್ಮಾಯಿಯವರ ಜಡ್ಜ್ಮೆಂಟ್ ಬಂದ ನಂತರ ಜಮ್ಮು ಕಾಶ್ಮೀರದ ಮೇಲೂ ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಯೋಗ ಆಗಿಲ್ಲ ಅದಕ್ಕೆ ಮೊದಲು ಅವ್ರು ಹೇಳಿದ್ದಾರೆ ಅದಾದ ನಂತರ ಆಗಲಿಲ್ಲ ನೋಡಿ ಆರ್ಟಿಕಲ್ 3 ಒನ್ ನೇಷನ್ ಒನ್ ಎಲೆಕ್ಷನ್ ಇಲ್ಲ ಆಗದಿಲ್ಲ ಅದೇನ್ ಭಯ ಬರುತ್ತೆ ಭಯ ಯಾಕಿದೆ ಅಂತಂದ್ರೆ ನೀವು ಸಂವಿಧಾನದ ಅಡಿಪಾಯವಾದ ಅಡಿಪಾಯಗಳಲ್ಲಿ ಒಂದಾದಂತಹ ಜಾತ್ಯತೀತ ಸ್ವರೂಪಕ್ಕೆ ಧಕ್ಕೆ ಬಂದ್ರೆ ಡಿಸ್ಮಿಸ್ ಮಾಡಬಹುದು ಅದು ಬರೀ ಜಮ್ಮು ಕಾಶ್ಮೀರಕ್ಕಲ್ಲ ಕೇರಳದಲ್ಲೂ ಆಗಬಹುದು ಕರ್ನಾಟಕದಲ್ಲೂ ಆಗಬಹುದು ಇದು ಉತ್ತರ ಪ್ರದೇಶದಲ್ಲೂ ಆಗಬಹುದು 1993 ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ನಂತರದಲ್ಲಿ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶ ಈ ಮೂರು ಸರ್ಕಾರಗಳನ್ನು ವಜಾಗೊಳಿಸಿದ್ರು ವಜಾಗೊಳಿಸಿದಾಗ ಅವರು ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ರು ಆದರೆ ಅದಕ್ಕೆ ಕೊಟ್ಟಂತಹ ಜಡ್ಜ್ಮೆಂಟ್ ಇದೆಯಲ್ಲ ಆ ಜಡ್ಜ್ಮೆಂಟೇ ಬೇರೆ ಬೊಮ್ಮಾಯಿಯವರು ಕೊಟ್ಟ ಜಡ್ಜ್ಮೆಂಟೇ ಬೇರೆ ಬೊಮ್ಮಾಯಿಯವರು ಕೊಟ್ಟ ಜಡ್ಜ್ಮೆಂಟಲ್ಲಿ ಸಂವಿಧಾನದ 356ನೇ ವಿಧಿಯ ದುರುಪಯೋಗ ಆಗಿದೆ ಅಂದರು ಆದರೆ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದ ಹಾಗೆ ಕೊಟ್ಟಂತಹ ತೀರ್ಪೇನಿತ್ತು ಜಡ್ಜ್ಮೆಂಟ್ ಏನಿತ್ತು ಆ ಜಡ್ಜ್ಮೆಂಟು ಕ್ಯಾಟಗಾರಿಕಲ್ ಆಗಿ ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಸಂವಿಧಾನದ ಮೂಲ ಸ್ವರೂಪದ ಒಂದು ಭಾಗವಾದಂತಹ ಜಾತ್ಯತೀತ ಸ್ವರೂಪಕ್ಕೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಧಕ್ಕೆ ಉಂಟಾಗಿತ್ತು ಇದರ ಕಾರಣದಿಂದ ಈ ಸರ್ಕಾರವನ್ನು ವಜಾಗೊಳಿಸಿರೋದು ಸರಿ ಅಂತ ಹೇಳ್ತಾರೆ ಅದೇನಾದ್ರೂ ಇಲ್ಲಿ ಉದಯಾದ್ರಿ ಒನ್ ನೇಷನ್ ಒನ್ ಎಲೆಕ್ಷನ್ ವಿಷಯಕ್ಕೆ ಬರೋಣ ಈ ಇದನ್ನ ಜಾರಿಗೊಳಿಸೋದ್ರಿಂದ ಆಗುವಂತಹ ಮೊಟ್ಟ ಮೊದಲ ಲಾಭ ಏನು ಅಂತಂದ್ರೆ ಅನೇಕ ರೀತಿಯ ಅಂದ್ರೆ ನಾನು ಹೇಳದ್ದಲ್ಲ ಲಕ್ಷ ಲಕ್ಷ ಕೋಟಿ ರೂಪಾಯಿಗಳ ಬ್ಲಾಕ್ ಮನಿ ಸರ್ಕ್ಯುಲೇಷನ್ ನಿಲ್ಲುತ್ತೆ ನಂಬರ್ ಒನ್ ನಂಬರ್ ಟು ಪ್ರತಿ ವರ್ಷ ಚುನಾವಣೆಗಳನ್ನು ನಡೆಸೋದಕ್ಕೆ ಸರ್ಕಾರ ಚುನಾವಣಾ ಸಿಬ್ಬಂದಿಗಳನ್ನು ನೇಮಿಸ್ತಾರೆ ಅವರು ಕೆಲಸ ಮಾಡೋದನ್ನ ಬಿಟ್ಟು
ಚುನಾವಣೆಗಳನ್ನು ನಡೆಸದೇ ಆಗುತ್ತೆ. ಒಂದು ವರ್ಷದಲ್ಲಿ ಒಬ್ಬ ಚುನಾವಣಾ ಸಿಬ್ಬಂದಿ 3 ತಿಂಗಳು ತನ್ನ ಅವಧಿಯನ್ನು ಅದಕ್ಕೆ ಕೊಡಬೇಕಾಗುತ್ತೆ. ತರಬೇತಿಯಿಂದ ಆರಂಭಗೊಂಡು ಚುನಾವಣೆ ಪ್ರಕ್ರಿಯೆ ಮುಗಿಯುವವರೆಗೂ ಅವನು ಅದರಲ್ಲಿ ಭಾಗಿಯಾಗಬೇಕಾಗುತ್ತೆ. ಅದು ಎರಡನೇದು. ಮೂರನೇದು, ಸರ್ಕಾರನೇ ಚುನಾವಣೆಗಳನ್ನು ನಡೆಸೋದಕ್ಕೆ 1,00,000 ಕೋಟಿ ರೂಪಾಯಿ ಖರ್ಚು ಮಾಡುತ್ತೆ. ಲೋಕಸಭೆಗೆ, ವಿಧಾನಸಭೆಗೆ, ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯಿತಿ, ಎ ಪಿ ಎಂ ಸಿಗಳು, ಸಹಕಾರ ಸಂಸ್ಥೆಗಳು, ಇದರ ಚುನಾವಣೆಯನ್ನು ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರ ಖರ್ಚು ಮಾಡೋದು, ಪ್ರತಿಯೊಂದು ರಾಜ್ಯ ಸರ್ಕಾರ 1,00,000 ಕೋಟಿಗಳನ್ನು ಖರ್ಚು ಮಾಡುತ್ತೆ. ಭಾರತದ ಒಟ್ಟು ವ್ಯವಸ್ಥೆಯನ್ನು ನೋಡ್ಕೊಂಡಾಗ 1,00,000 ಕೋಟಿ, 15, 20, 30 ಲಕ್ಷ ಕೋಟಿ ಇದಕ್ಕೆ ಖರ್ಚಾಗುತ್ತೆ. ಇದು ಇದು ಮೂರನೇದು. ಆಮೇಲೆ ಕೋಡ್ ಆಫ್ ಕಾಂಡಕ್ಟ್ ಹೆಸರಿನಲ್ಲಿ, ಕೋಡ್ ಆಫ್ ಕಾಂಡಕ್ಟ್ ಹೆಸರಿನಲ್ಲಿ ಪ್ರತಿ ಒಂದು ವರ್ಷದಲ್ಲಿ 3 ತಿಂಗಳು ಹೆಚ್ಚು ಕಡಿಮೆ ಒಂದು ಕೋಡ್ ಆಫ್ ಕಾಂಡಕ್ಟ್, ಎರಡನೇದು ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆ, ಮೂರನೇದು ಚುನಾವಣೆಯ ಪ್ರಚಾರ. ಈ ಲೆಕ್ಕದಲ್ಲಿ 3-4 ತಿಂಗಳು ಯಾವ ರಾಜಕೀಯ ಪಕ್ಷ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ಅಧಿಕಾರದಲ್ಲಿ ಇದ್ದಂಥ ಪಕ್ಷನೂ ಅಭಿವೃದ್ಧಿಗೆ ಗಮನ ಕೊಡೋಕ್ಕಾಗಲ್ಲ, ಅಧಿಕಾರದಲ್ಲಿ ಇಲ್ಲದಂತಹ ಪಕ್ಷವು ಅವರಿಗೆ ಅವರು ಸರ್ಕಾರದ ತಪ್ಪು ಒಪ್ಪುಗಳನ್ನು ಜನರ ಕಡೆ ಜನರ ಗಮನ ಸೆಳೆಯೋದಕ್ಕೆ ಉಪಯೋಗವೇ ಆಗೋದಿಲ್ಲ. ಹೀಗಾಗಿ ಇಡೀ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ರೀತಿ ಅರಾಜಕ ವಾತಾವರಣ ನಿರ್ಮಾಣ ಆಗುತ್ತೆ. ಈ ಅರಾಜಕ ವಾತಾವರಣ ಏನು ನಿರ್ಮಾಣ ಆಗುತ್ತೆ, ಇದನ್ನು ಹೋಗಲಾಡಿಸಿ ಒನ್ ನೇಷನ್ ಒನ್ ಎಲೆಕ್ಷನ್ ಬಂದಾಗ ಒಂದು ರೀತಿ ಸುಭದ್ರತೆ ಅಂದರೆ ಪೊಲಿಟಿಕಲ್ ಸ್ಟೆಬಿಲಿಟಿ, ಪೊಲಿಟಿಕಲ್ ಸ್ಟೆಬಿಲಿಟಿ ಬಂತು ಅಂತಂದರೆ ಎಕನಾಮಿಕ್ ಸ್ಟೆಬಿಲಿಟಿ ಬರುತ್ತೆ, ಎಕನಾಮಿಕ್ ಸ್ಟೆಬಿಲಿಟಿ ಬಂತು ಅಂತಂದರೆ ಸೋಷಿಯಲ್ ಸ್ಟೆಬಿಲಿಟಿ ಬರುತ್ತೆ. ಇವೆಲ್ಲವೂ ಬಂದಾಗ ಆಡಳಿತ ವ್ಯವಸ್ಥೆ ಸುಭದ್ರಗೊಳ್ಳುತ್ತೆ, ಅಭಿವೃದ್ಧಿಯ ಚಕ್ರ ಅತಿ ವೇಗದಲ್ಲಿ ಉರುಳೋದಕ್ಕೆ ಪ್ರಾರಂಭ ಆಗುತ್ತೆ. ಸಂಪಾದಕರೇ ಬಹಳ ಅಚ್ಚುಕಟ್ಟಾಗಿ ವಿವರಿಸಿದ್ರಿ. ಇಲ್ಲಿ ಒಂದು ಸಮಸ್ಯೆ ಇದೆ, ಏನಂತಂದ್ರೆ ಈಗ ಒಂದೇ ಸಾರಿ ಎಲೆಕ್ಷನ್ ನಡೆಯುತ್ತೆ, ಬೇಕಾದಂತಹ ಸರ್ಕಾರ ರಚಿಸಲು ಬೇಕಾದಂತಹ ಸಂಖ್ಯೆಗಳು ಬರದೆ ಹೋದರೆ ಆಗ ಮುಂದೇನು, ಮತ್ತೊಮ್ಮೆ ಇನ್ನೊಂದು ಎಲೆಕ್ಷನ್ಗೆ ಹೋಗ್ತೀರಾ ಅಥವಾ ಅಲ್ಲಿಯೇ ಏನಾದರೂ ಚೌಕಾಬಾರಗಳನ್ನು ನಿರ್ಧರಿಸಿ? ಇಲ್ಲ, ಅದನ್ನು ಮುಂದಿನ ಸಂಚಿಕೆ ಅಂತ ನಾವು ನೋಡೋಣ.